ಪರಮೇಶ್ವರ ಮಾಡೋದೆಲ್ಲ ಅವಾಂತರ ಪಾರ್ವತಿ ಪರಮೇಶ್ವರ ಬಂದರೆ ಗಂಡಾಂತರ ಚಿಚಿ 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 ಸುಗ್ಗ ಸುಗ್ಗ ಕಾರು ನಿನ್ ಪೇಪರ್ ನೋಡಿದ್ಯಾ ನೋಡಿದ್ನಲ್ಲ 12 ಪೇಜಸ್ ಇತ್ತು ಥ್ಯಾಂಕ್ ಯು ಲೇ ಪೆದ್ದಿ ಪಾರೋ ಪೇಪರ್ ನೋಡಿದ ತಕ್ಷಣ ತೂಕದೇ ಲೆಕ್ಕ ಹಾಕ್ತಿಯಲ್ಲ ಭಾನುವಾರ ಬಂದ್ರೆ 24 ಪೇಜಸ್ ಇರುತ್ತೆ ತೂಕಕ್ಕೆ ಹಾಕಿದ್ರೆ ದುಡ್ಡು ಚೆನ್ನಾಗಿ ಬರುತ್ತೆ ಪಾರೋ ನೀನ್ ಈ ತರ ಪೆದ್ದಿ ಪೆದ್ದಿ ತರ ಮಾತಾಡ್ಬೇಡ ಕಣೆ ನೀನು ವೈಶಾಲಿ ಫ್ರೆಂಡ್ ಬುದ್ಧಿವಂತೆ ಆಗ್ಬೇಕು ಪೇಪರ್ ನೋಡಿದ್ಯಾ ಅಂದ್ರೆ ಫ್ರಂಟ್ ಪೇಜ್ ಒಳಗಡೆ ಇರೋದನ್ನೆಲ್ಲ ಓದಿದ್ಯಾ ಅಂತ ಎಟಿಎಂ ಕಳ್ಳರ ವಿಷಯ ಇದೆಯಲ್ಲ ಅಯ್ಯೋ ಆ ಎಟಿಎಂ ಕಳ್ಳರಿಗಂತೂ ಬುದ್ಧಿನೇ ಇಲ್ಲ ಪರು ಪ್ರತಿ ಸಲಿ ಕದಿಯಕ್ ಹೋಗ್ತಾರೆ ಪ್ರತಿ ಸಲಿ ಸಿಕ್ಬಿಡ್ತಾರೆ ಎಟಿಎಂ ಅಲ್ಲಿ ಸಿಸಿ ಕ್ಯಾಮೆರಾ ಇರುತ್ತೆ ಅನ್ನೋದು ಚಿಕ್ಕ ಮಕ್ಕಳಿಗೂ ಗೊತ್ತಿರೋ ವಿಷಯ ನಾನೀಗ ಹೇಳಕ್ ಹೊರಟಿರೋದು ಅದಲ್ಲ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಳ್ಳೋಣ ಈಗ ನಾನು ಹೇಳಕೊಟ್ಟಿರೋದು ಆ ವಿಷಯನೂ ಅಲ್ಲ ಇನ್ಯಾವ ವಿಷಯ ಆರು ಈ ನಡುವೆ ಕಳ್ಳರ ಕಾಟ ಜಾಸ್ತಿ ಆಗಿದೆ ಕಣೆ ಹೌದಾ ಹೌದು ಮೊದ್ಲೆಲ್ಲ ರಾತ್ರಿ ಹೊತ್ತು ಕಳ್ಳತನ ಮಾಡ್ತಿದ್ರು ಈಗ ಜನ ಚೇಂಜ್ ಕೇಳ್ತಾರೆ ಅಂತ ಇವರು ಚೇಂಜ್ ಆಗ್ಬಿಟ್ಟಿದ್ದಾರೆ ಮೊನ್ನೆ ಯಾರು ಮದ್ವೆ ಹೋಗಿ ಬರೋ ಅಷ್ಟರಲ್ಲಿ ಹಗ್ಲು ತಲೆ ಮನೆ ದರೋಡೆ ಮಾಡ್ಬಿಟ್ಟಿದ್ದಾರೆ ಹೌದಾ ವೈಶಾಲಿ ಹೌದು ಹಾಗಾದ್ರೆ ನಮ್ಮ ಮನೆಗೂ ಯಾರಾದ್ರೂ ಕಾವಲುಗಾರರು ಬೇಕೇ ಬೇಕು ಅಂತ ನಮಗಷ್ಟು ಯಾರಿದ್ದಾರೆ ತಗಲಕೊಂಡೆ ನಾನು ತಗಲಕೊಂಡೆ ನಾನು ಬೇಸ್ ಬಾಡಿ ಮಂಜನ ಕೈಲಿ ತಗಲಕೊಂಡೆ ಯಾಕಮ್ಮ ವೇದ ನಿನ್ನ ಕೈಯಾರ ನಿನ್ನ ಹಣೆಗೆ ಟಪ್ಪ 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 ಅಂತ ಹೊಡ್ಕೋತಿದ್ಯಾ ಮಂಜೆ ಇಲ್ಲೇ ಇಬ್ರು ಒಟ್ಟಿಗೆ ಹೋದ್ರೆ ಹೌದೌದು ಹೋಗ್ಬೇಕಾದ್ರೆ ಜೋಡಿ ಹಾಕಿ ತರನೇ ಹೋದ್ವಿ ಆದ್ರೆ ಏನ್ ಮಾಡೋದಕ್ಕ ಆ ಕಳ್ ಮಂಜ ನನ್ನ ರೋಡಲ್ಲಿ ಒಬ್ಬಳ್ಳೆ ನಿಲ್ಸಿ ವೇದ ನೀನ್ ಇಲ್ಲೇ ನಿಂತ್ಕೊಂಡಿರು ನಿನ್ ಕೈಗೆ ಐಸ್ ಕ್ರೀಮ್ ಕೊಡ್ತೀನಿ ತಿಂತಾ ಇರು ಅಂತ ಹೇಳ್ಬಿಟ್ಟು ಬಿಸ್ಲ ನಿಲ್ಸ್ಬಿಟ್ಟು ಹೋದ ಐಸ್ ಕ್ರೀಮು ಕರ್ಗೋಯ್ತು ಎಲ್ ನನ್ ಬಿಸ್ಲಲ್ಲಿ ಅಲ್ಲೇ ಕತ್ತೆ ತರ ಕಾಯ್ತಾ ಇದ್ರೆ ಟ್ಯಾನ್ ಆಗೋಗ್ತೀನಿ ಅಂತ ವಾಪಸ್ ಮನೆಗ್ ಬಂದ್ಬಿಟ್ಟೆ ಅಕ್ಕ ಇಷ್ಟಿಗ ತರ್ಲೆ ಮಂಜನ್ ತರ್ಲೆ ಜಾಸ್ತಿ ಆಗೋಯ್ತು ಇದಕ್ ನೀನೇ ಏನಾದ್ರು ಪರಿಹಾರ ಕೊಡಕ್ಕ ಮಂಜಂಗೆ ಮಿಸ್ ಕಾಲ ಬೇಕಾರ ಮಾಡ್ತಾರೆ ಫೋನ್ ಮಾಡಿದ್ನ ಮಾಡ್ಲೇ ಇಲ್ಲ ಅನ್ಬೋದ್ ಮಾತು ಹೇಳ್ತೀನಿ ಕೇಳೋ ತಪ್ಪು ಮೀನ್ ಹಿಡಿಬೇಕು ಅಂದ್ರೆ ಸಣ್ಣದ್ ನಾ ಕುಳ ಹಾಕ್ಲೇಬೇಕು ಕಾಲ್ ಮಾಡ್ಕೊಡೆ ಹಂಗಂತೀಯ ಹಲೋ ಹಲೋ ಮಂಜ ಎಲ್ಲೋ ಇದೀಯಾ ವೇದಮ್ಮ ಅದು ಶಿವಮೊಗ್ಗದವ್ರು ಒಬ್ರು ಸಿಕ್ಕಿದ್ರು ಅವ್ರ ಜೊತೆ ಅವ್ರ ದುಡ್ಡಲ್ಲೇ ಬೈಟ್ ಕಾಫಿ ಕುಡಿತಾ ಲೇಟ್ ಆಗ್ಬಿಡ್ತು ನೀನ್ ಹೋಗಿರ್ ನಾನು ಆಮೇಲೆ ಬರ್ತೀನಿ ಮಂಜ ನೀನ್ ಹೀಗೆ ಮಾತಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ನಾನ್ ಆಗ್ಲೇ ಮನೆಗ್ ಬಂದಿದ್ದೀನಿ ನನ್ ಪಕ್ಕ ಯಾರಿದಾರ್ ಗೊತ್ತಾ ನಮ್ಮ ಅಕ್ಕ ಇದ್ದಾಳೆ ನಿನಗೆ ನಾನ್ ಸರಿಯಲ್ಲ ಅವಳೆ ಸರಿಯಾಗಿ ಬೆಂಡಿತ್ತಾಳೆ ತಾಳು ಮಂಜ ಹೇಳಿ ಬಾವಿ ಅತ್ತೆ ಬಾವಿ ತಂಕ್ಯೋ ಅತ್ತೆ ಕತ್ತೆ ಸುಮ್ಮನೆ ಕೇಳ್ದೆ ಮತ್ತೆ ಏನೋ ನಿಂದು ತಲಹಟ್ಟೆ ಜಾಸ್ತಿ ಆಗಿದೆ ನನ್ ತಂಗಿ ನನ್ ಜೊತೆಲಿ ಕರ್ಕೊಂಡೋಗಿ ಮಧ್ಯದಾರಿ ನಿಲ್ಸಿ ವಾಪಸ್ ಬಂದಿದ್ಯಲ್ಲ ಈಗ ಅವಳು ಒಬ್ಳೆ ಮನೆಗೆ ಬಂದಿದ್ದಾಳೆ ಹಲೋ 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 ದಯ ಇದ್ರೆ ಮಾತಾಡೋ ಹಲೋ ಹಲೋ ಇಲ್ಲ ಇದ್ದೇ 4 ರೂಪಾಯಿ ಕರೆನ್ಸಿ ಅದು ಖಾಲಿ ಆಗೋಯ್ತು
ವೇದ, ನಿನ್ ಕರೆನ್ಸಿ ಕಮ್ಮಿ ಇದೆ ಅಂತ ಹೇಳಿದ್ರೆ ನಾನು ಇಷ್ಟೊಂದು ಮಾತೇ ಆಡ್ತಿರ್ಲಿಲ್ಲ. ಹೇಳೋಣ ಅಂತಾನೆ ಅನ್ಕೊಂಡೆ. ಆದ್ರೆ ಆ ಮಂಜಂಗ್ ಬೈತಿದ್ಯಲ್ಲ, ಆ ಖುಷಿಯಲ್ಲಿ ಕರೆನ್ಸಿ ಖಾಲಿ ಆಗ್ತಿರೋ ದುಃಖ ಮರ್ತೇ ಹೋಯ್ತು. ವೈಶಾಲಿ ಅವರೇ, ಹಗ್ಲುಗಳ್ರ ಬಗ್ಗೆ ನಮ್ ಹುಷಾರಲ್ಲಿ ನಾವಿರ್ಬೇಕು. ಯಾರೋ ನಂಬ್ಕೊಂಡು ನಮ್ ಮನೆ ಕಾಯ್ತಾರೆ ಅಂತ ಇದ್ರೆ ಆಗತ್ತಾ? ವೈಶಾಲಿ, ಈಗ ನಮ್ಮ ಮನೆನ ಭದ್ರಪಡಿಸ್ಕೋಬೇಕು. ಏನ್ ಮಾಡೋಣ? ಏನ್ ಮಾಡೋಣ? ಕಿಟಕಿ ಬಾಗಿಲು ಇಟ್ಟಿರ್ತಾರೆ ಯಾಕೆ? ಗಾಳಿ ಬೆಳಕು ಬರ್ಲಿ, ಬೆಕ್ಕಿಗೆ ಹಸಿದಾಗ ಬಂದ್ ಹಾಲು ಸುಪ್ಪಾಡ್ ಹೋಗ್ಲಿ ಅಂತ. ಇದಕ್ಕೆ ನನ್ನ ಬೆಕ್ಕಿ ಪಾರು ಅನ್ನೋದು? ಕಳ್ಳರು ಬರಕ್ ಮುಂಚೆ ಕ್ಲೋಸ್ ಮಾಡ್ಕೊಳ್ಳಿ ಅಂತ. ನಮ್ಮ ನಟ್ಟಿಸ್ಕೊಂಬಂದವರು ತಪ್ಪಿಸ್ಕೊಂಬಿಟ್ರು ಅಂತ ಕಾಣಿಸುತ್ತೆ. ಈಗ ನಾವ್ ಇಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ವೇಷ ಬದಲಾಯಿಸಿದ್ರೆ ಹೋದ್ರೆ ಜನ ನಮ್ಮನ್ನ ಗುರ್ತಿಡಿದ್ ಬಿಡ್ತಾರೆ. ಈಗ ಏನ್ ಮಾಡೋದು? ಶೂಟಿಂಗ್ ಕಾಸ್ಟ್ಯೂಮ್ ಕಣ, ಎತ್ಕೊಂಡಾರ ಹಾಕೊಂಡಿದಾರೆ, ವಿಚಾರಿಸ್ತೀನಿ. ಬೇಡ ಕಡೆ ದೆವ್ವಕ್ಕಿ ನೀರ್ ಸತ್ತೋಗ್ಬಿಟ್ರೆ ನಿನ್ನ ಆಸ್ತಿ ಎಲ್ಲ ನನ್ ಪಾಲಾಗ್ತದೆ, ವಾಸ ಬೀದಿ ಪಾಲಾಗ್ಬಿಡ್ತದೆ. ನನ್ನ ಆಸ್ತಿ ನಿಂಗ್ ಬೇಕೇನು? ನನ್ನ ಆಸ್ತಿ ನಿನ್ ಪಾಲಾದ್ರೆ ನಿನ್ನ ಆಸ್ತಿ ಗಂಗೆ ಪಾಲಾಗುತ್ತೆ. ಕೈ ಬಿಡ್ಲಿಲ್ಲ ಅಂದ್ರೆ ಇಡಿಯಟ್ ಫೆಲೋ. ದೆವ್ವಕ್ಕೆ ಹೊಡಿತಿ ಅಂದ್ರೆ ನೀನು ದೆವ್ವ ಇರ್ಬೇಕು. ಒಂದ್ಸರಿ ಚೆಕ್ ಮಾಡ್ತೀನಿ. ಹೆಂಗೋ ಚೆಕ್ ಮಾಡ್ತೀಯಾ? ದೆವ್ವ ಆಗಿರೋ ಕಾಲ್ ಉಲ್ಟಾಗಿರ್ತದೆ. ಹೌದಾ? ಮೇಲಿಂದ ಕೆಳಗ್ ನೋಡಂಗಾರೆ ನಾ ಬಿಟ್ ಬಿಡ್ತೀನಿ. ಯಾವ್ದು ಹುಡುಗ ದೇವಾಕ್ನ ಪಕ್ಕದ ಯಾವ ದೇವ್ ನೋಡೋಣ. ಇರು, ಬರಗಡೆ ಬರಗಡೆ. ಹುಡ್ಗಿನ ಕಟ್ರೆ ಹಿಡ್ಕೊಳ್ಕೊಬಿಡ್ತಾನೆ. ನಾನೇ ನಿಲ್ವ ಇಲ್ಲಿ ಲೇ ವಾಸ, ನಾನು ಹಿಡ್ಕೋತೀನಿ ನೋಡ್ಯಾ. ನೀನ್ ಹಿಡ್ಕೊಳ, ನಾ ಹೊಡಿತೀನಿ. ಅದೇ ಮಾಡ್ರದು ಹೊಡಗಿ. ಏ, ನನ್ಗೆ ಹೊಡಿತೇನಾ? ನಾನ್ ಯಾರು ಗೊತ್ತೇನೋ, ಪರಮನ್ ಫ್ರೆಂಡ್ ರುಕ್ಮಿಣಿ ಹಸ್ಬೆಂಡ್. ನನಗೆ ಹಿಂದಿಂದ ಹೊಡಿಯರ್ಕಂಡ್ರೆ ಆಗಲ್ಲ. ಬಿಡಂಗ್ ಕಾಣಿಸ್ತಾ ಇಲ್ಲ. ಯಾರನ್ನ ಒಬ್ಬನ ಕೊಲೆ ಮಾಡ್ರೆ ಬಿಡ್ಬೋದು. ಮಂಜ, ನಿನ್ ಮನೆಗಾಗ ನೀನ ನಿರಂಜನ ನೋಟ ಜಪ್ ಮಾಡ್ತಿದ್ಯಲ್ಲ, ಹಂಗಲ್ಲ ಅಣ್ಣ. ನಮ್ಮ ಮನೆ ಏನು ಪ್ರಾಬ್ಲಮ್ ಮಾಡ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದ್ದೆ. ಡೈ ಬೇಡ, ನಾನು ವಿಚಾರಿಸ್ಕೊತೀನಿ ಬೇಡ. ಯಾರು ನೀವು? ನನ್ನ ಶೂಟಿಂಗ್ ಕಾಸ್ಟ್ಯೂಮ್ ಯಾಕೆ ಹಾಕೊಂಡಿದ್ರಾ? ಹೇಳಿಲ್ಲ, ಬಾರ್ಸ್ ಬಿಡ್ತೀನಿ. ನನ್ನ ಹೆಸರು ಜೈಶಂಕರ್ ಅಂತ. ಇಬ್ರು ಲವ್ ಮಾಡ್ತಾ ಇದ್ವಿ. ಇಷ್ಟಾಯ್ತು. ಯಾರು ನೀವು? ಇವಳ ಹೆಸರು ಭಾರತಿ ಅಂತ. ಇವರು ವಿಷ್ಣುವರ್ಧನ್. ಅಲ್ಲ, ಕಿಶೋರ್ ಅಂತ ಹೇಳದ್ನಲ್ಲ. ಕಿಶೋರ್? ಎಸ್, 100%. ಕಿಶೋರ್, ಈಗ ಸದ್ಯಕ್ಕೆ ಏನ್ ಮಾಡ್ತಿದ್ದೀರಾ? ಸದ್ಯಕ್ಕೆ ಪ್ರೀತಿ ಮಾಡ್ತಾ ಇದ್ದೀವಿ ಸರ್. ನಾನು ಕೇಳಿದ ಕೆಲಸ ಏನ್ ಮಾಡ್ತಿದ್ದೀರಾ ಅಂತ. ಸದ್ಯಕ್ಕೆ ಯಾವ್ದು ಕೆಲಸ ಇಲ್ಲ ಸರ್, ನಾವಿಬ್ರು ಸ್ಟೂಡೆಂಟ್ಸ್, ಸದ್ಯಕ್ಕೆ ಓದ್ತಾ ಇದ್ದೀವಿ ಸರ್. ಓದ್ತಾ ಇರ್ಬೇಕಾದ್ರೆ ಮದ್ವೆ ಯಾಕೆ ಆಗ್ಬೇಕು? ಓದ್ ಮುಗಿದ್ಮೇಲೆ ಕೆಲಸ ಸಿಕ್ಕಂತಲ್ಲ ಆಗ್ಬೋದಲ್ಲ. ಅದು ಅಲ್ಲದೆ ನಮ್ಮೆಲ್ಲ ಹೆದರ್ಸಿದಿರಾ? ನಮ್ಗೆ ಬೇರೆ ದಾರಿ ತೋರ್ಲಿಲ್ಲ, ಅದಕ್ಕೆ ಆ ರೀತಿ ಮಾಡಿದ್ವಿ. ನೋಡು ಕಿಶೋರ್, ಮೊದ್ಲು ನಿಮ್ಮ ಓದು ಮುಗಿಲಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಆಮೇಲೆ ಮದ್ವೆ ಆಗಿದ್ವಿ ಅದು ಇದೆಯಲ್ಲ. ನಮ್ಮ ಮನೇಲಿ ನಂಗೆ ಹುಡುಗ ನೋಡ್ತಾ ಇದಾರೆ. ಇವ್ರಿಗೆ ಹೇಳ್ದೆ ಓಡೋಗೋಣ ಅಂದ್ರು, ಬಂದ್ಬಿಟ್ಟೆ, ನಡ್ಸ್ಕೊಂಡೇ ಕರ್ಕೊಂಬಂದ್ರು, ಸ್ವಲ್ಪ ದೂರ ಮಾತ್ರ ಓಡಿದ್ವಿ. ಅಲ್ಲ ಕಣ,
ಎಲ್ಲಿಗೆ ಓಡೋಗ್ತೀರಾ? ಎಷ್ಟು ದೂರನ ಓಡೋಗ್ತೀರಾ? ಯಾವ್ದಾರ ರೌಡಿಗಳ ಕೈಲೋ ಗುಂಡಗಳ ಕೈಲೋ ತಗ್ಲಾಕೊಂಡ್ಬಿಟ್ರೆ ಅವ್ಳು ಟಿಶ್ಯೂ ಪೇಪರ್ ನೀನು ನ್ಯೂಸ್ ಪೇಪರ್. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಗೆ ಎಷ್ಟಿನ ಬೇಕು ಅಷ್ಟಿನ ಇದೆ ಮನೇಲಿ ರೀ, ನಾವು ನಿಮ್ ಮದ್ವೆ ಮಾಡ್ತೀವಿ. ರೇ ಪಿನ್ನು, ಅದ್ ಹೆಂಗ್ರಿ ಸಾಧ್ಯ? ರೀ ಪರಮೇಶ್ವರ್ ಅವ್ರೆ, ಇವ್ರಿಬ್ರು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಿದಾರೆ ನೋಡ್ರಪ್ಪ. ಒಂದ್ ವಿಷಯ ಕರೆಕ್ಟ್ ಆಗಿ ಹೇಳ್ಬಿಡಿ, ನಿಮ್ಮಿಬ್ರಿಗೂ 20 ವರ್ಷ ಆಗಿದೆ ತಾನೆ? ಆಗಿದೆ. ಹಲೋ, ಹುಡುಗಂಗೆ 21 ವರ್ಷ ಆಗಿರ್ಬೇಕು. ಆಗಿದೆ ಸರ್. ಆಯ್ತಲ್ಲ, ನೀನೇನು ಯೋಚನೆ ಮಾಡ್ಬೇಡಿ, ನಾವೆಲ್ಲ ಸೇರ್ ನಿಮ್ ಮದ್ವೆ ಮಾಡ್ತೀವಿ, ನೀವಿಲ್ಲೇ ಇರಿ. ನೋಡ್ರಪ್ಪ, ಮದ್ವೆ ಅಂತ ಆದ್ಮೇಲೆ ಸಂಸಾರ ಮಾಡ್ಬೇಕು, ಮನೆ ಮಾಡ್ಬೇಕು, ಜೀವನ ಸಾಕ್ತದೆ. ಬಾಡಿಗೆ ಮನೆ ಮಾಡಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ಹೌದು. ಕನಿಷ್ಠ ಪಕ್ಷ 10-15 ಸಾವಿರ ಆದ್ರೂ ಬೇಕೇ ಬೇಕೆ. ಇನ್ನು ಅಡ್ವಾನ್ಸ್ ವಿಪರೀತ ಇರುತ್ತೆ. ಎಸ್ ಎಸ್ ಎಸ್. ಅದಕ್ಕೆ ಇವರಿಬ್ರು ನಮ್ಮ ಮನೇಲಿದ್ದಾರೆ. ಪದೇ ಪದೇ ನನ್ನ ಮನೆ ನನ್ನ ಮನೆ ಅಂತ ಹಂಗಸ್ಬೇಡ ಕಣ. ಹಂಗಸ್ತಲ್ಲ ಇನ್ನೇನ ಮಾಡ್ತಾರೆ, ಇದು ನನ್ನ ಮನೆ ಕಣ, ನನ್ನ ಮನೇಲಿ ನೀವು ಇಬ್ಬರಿದ್ದೀರಾ, ಹಾಗಾದ್ರೆ ಈ ಮನೆ ನನ್ನ ಹೆಸರು ಮಾಡ್ಬಿಡು. ಕಾಪಿ ಒಳಗೆ ಎದ್ದುಬಿಟ್ಟು ಸಾಯಿಸ್ಬಿಡ್ತೀನಿ. ಈ ಟೈಮ್ ಸಿಟ್ಟಾಗ್ಬೇಡ ಕಣ, ನಗ್ಬೇಕು ಮಾತಾಡ. ನೋಡಿ, ದಿನಸಿ ಖರ್ಚು ಅದು ಇದು ಅನ್ಕೊಂಡು ಒಂದು 15 ಸಾವಿರ ಟೋಟಲ್ ಹೇಳಬೇಕು ಅಂದ್ರೆ ತಿಂಗಳಿಗೆ ಮನೆ ಖರ್ಚು ಅಂತ ಒಂದು 25 ಸಾವಿರ ಬೇಕೇ ಬೇಕು. ಹೌದು ಹೌದು, ಅವ್ರು ಹೇಳೋದು ನಿಜಾನೇ. ನೋಡಿ, ನಿಮ್ಮನ್ನ ಮದುವೆ ಮಾಡ್ತೀವಿ, ಮೊದಲನೇ ದಿವಸ ಹಣ್ಣು ಹಾಲು ಕೊಟ್ಟು ಕಳಿಸ್ತೀವಿ, ಹಣ್ಣು ತಿಂದು ಹಾಲು ಕುಡಿತೀರಾ, ಎರಡನೇನೇನು ಮಣ್ಣು ತಿಂದು ನೀರು ಕುಡಿತೀರಾ, ಕೊನೆಗೆ ಎಲ್ಲೋಗ್ತೀರಾ? ಎಲ್ಲೋಗ್ತೀರಾ? ಎಲ್ಲೂ ಹೋಗಲ್ಲ, ಫ್ರೆಶ್ ಆಯ್ತು. ಹೌದು, ಪರೀಕ್ಷೆಯಲ್ಲಿ ಫೇಲ್ ಆದ ಅಂತ ಆತ್ಮಹತ್ಯೆ, ಸ್ಕೂಲ್ ಟೀಚರ್ ಬೈದ್ರು ಅಂತ ಆತ್ಮಹತ್ಯೆ, ಪ್ರೀತಿಸೋಳು ಕೈ ಕೊಟ್ಟರು ಅಂತ ಪ್ರೇಮಿ ಆತ್ಮಹತ್ಯೆ, ಹಣಕಾಸಿನ ಮುಗ್ಗಟ್ಟಿನಿಂದ ಆತ್ಮಹತ್ಯೆ. ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋರಲ್ಲ, ಅದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡೋದು ಬೇಡವಾ? ಅಪ್ಪ ಅಮ್ಮ ಪ್ರೀತಿಯಿಂದ ಸಾಕಿ ತಲೆ ಇರ್ತಾರೆ, ಅವ್ರ ಬಗ್ಗೆ ಒಂದು ಕನಿಕರ ಅನ್ನೋದು ಬೇಡವಾ? ದೇವರು ನಮ್ಮನ್ನ ಭೂಲೋಕ ಕಳಿಸಿರೋದು ಏನಾದ್ರೂ ಸಾಧನೆ ಮಾಡ್ಲಿ ಅಂತ, ಸಾಯ್ಲಿ ಅಂತಲ್ಲ. ಸತ್ರೆ ಏನ್ ಪ್ರಯೋಜನ? ಪ್ರೇತ ಪಿಶಾಚಿಗಳಾಗ್ತೀರಾ. ನಿನ್ನೆ ನೀವು ಮುಖವಾಡ ಹಾಕೊಂಡು ಎದುರಿಸಿದ್ರಲ್ಲ, ಅದೇ ರೀತಿ ಹಾಕ. ನೀವ್ ಸತ್ತು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಈಸ್ಬೇಕು, ಇದ್ದು ಜಯಿಸ್ಬೇಕು. ನೀವ್ ಹೇಳಿದ್ದು ನಮ್ಗೆ ಗೊತ್ತಾಯ್ತು, ಮುಂದೆ ನಾವೇನ್ ಮಾಡ್ಬೇಕು? ಈಗ ನೀನು ನಿನ್ನ ಮನೆಗೆ ಹೋಗು, ಈ ಹುಡುಗಿ ಈ ಹುಡುಗಿ ಮನೆಗೆ ಹೋಗ್ಲು, ನೀವಿಬ್ರು ಎಜುಕೇಶನ್ ಮುಗಿಸಿ ಒಂದು ದುಡಿಮೆ ಅಂತ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮಿಬ್ರು ಮನೇಲಿ ನಾನೇ ಮಾತಾಡಿ ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ, ಏನಂತೀರಾ? ಮಂಜಾ, ನಿಮ್ಗೆ ಮಲ್ನಾಡಲ್ಲಿ ಏನ್ ತುಂಬಾ ಇಷ್ಟ? ಸೌಂದರ್ಯ. ನನ್ಗೋಷ್ಟು ಸೌಂದರ್ಯ ಅಂದ್ರೆ ತುಂಬಾ ಇಷ್ಟ. ನಿನ್ಕಿಂತ ನನ್ಗೆ ಸೌಂದರ್ಯ ತುಂಬಾ ಇಷ್ಟ, ಅದು ಹಗಲಲ್ಲೂ ಚಂದ, ರಾತ್ರಿಲೂ ಚಂದ. ಎಲ್ಲೋ ಮಿಸ್ ಹೊಡಿತಿದೆ ನನ್ಗೆ, ಯಾಕೋ ಡೌಟ್. ನೀ ಹುಟ್ಟಿದ್ರೆ ಅದ್ರಲ್ಲಿ ಸುಮ್ನೆ ಇರೋ ಮಂಜ, ಯಾವ ಸೌಂದರ್ಯದ ಬಗ್ಗೆ ಮಾತಾಡ್ತಿದ್ಯಾ? ಶುಭೇಗೌಡ್ರು ಮಗಳ, ಇಲ್ಲಿ ಏನ್ ಮಾಡ್ತಾ ಇದೀರಾ? 11 ಗಂಟೆ ಫ್ಲೈಟ್ ಬರುತ್ತಂತೆ, 10 ಗಂಟೆ ಅಂತ ಕಾಯ್ತಾ ಇದೀವಿ. ಕೆಂಗೇರಿ? ಕೆಂಗೇರಿ ಅಲ್ಲ, ಅದು ಹಂಗೇರಿ. ಶೃಂಗೇರಿ? ಅಯ್ಯೋ ಅಲ್ಲಮ್ಮ, ಹುಡುಗ ಹುಡುಗಿ ಎಲ್ಲಮ್ಮ, ನವ ದಂಪತಿಗಳು, ನೀವೇ ಎಲ್ಲಾದ್ರೂ ಕಳ್ಸಿಕೊಟ್ರ ಹೇಗೆ? ಅವಕಾಶ ನಮ್ಗೆ ಸಿಗುತ್ತೆ ಬಿಡಿ. ಕರೆಕ್ಟ್ ಕರೆಕ್ಟ್, ವೇದನ್ ಮದ್ವೆ ಆಗ ತನಕ ಈ ಮನೇಲಿ ಯಾರ ಮದ್ವೆ ಆಗಲ್ಲ. ಈ ಮಂಜನು ಇದನ್ ದಂಡ ಪಿಂಡ. ನನ್ಗೆ ಯಾಕಮ್ಮ ಬೈತೀಯ? ಆ ಹುಡುಗ ಹುಡುಗಿ ಯಾಕೆ ಮದ್ವೆ ಆಗಲ್ಲ ಅಂತ ಶಾಸ್ತ್ರಗಳಿಗೆ ಹೇಳು. ಇನ್ನೇನು, ವಿದ್ಯಾಭ್ಯಾಸ ಮುಗಿಸಿಲ್ಲ, ಸಂಪಾದನೆ ಶುರು ಆಗಿಲ್ಲ, ಮದ್ವೆ ಆದ್ರೆ ಸಂಸಾರ ಹೇಗ್ ಮಾಡ್ತಾರೆ? ಅದಕ್ಕೆ ಮದ್ವೆ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ರಿ. ಸೇಮ್ ಪ್ರಾಬ್ಲಮ್ ಶಾಸ್ತ್ರಿಗಳೇ, ಮನುಷ್ಯ ಅಂದ್ಮೇಲೆ ಅವನಿಗೊಂದ್ ಕೆಲ್ಸ ಇರ್ಬೇಕು, ಅವಾಗ್ಲೇ ಮದ್ವೆಗ್ ಒಂದ್ ಅರ್ಥ. ಶಾಸ್ತ್ರಿಗಳೇ ನಮಸ್ಕಾರ, ನೀವ್ ಬಂದಿದ್ದೆ ತುಂಬಾ ಚೆನ್ನಾಗಿದೆ. ಯಾಕೆ ಮದ್ವೆ ತಪ್ಪಾಯ್ತು ಅಂತಾನ? ಅಯ್ಯಯ್ಯೋ ಹಾಗಲ್ಲ, ನಾವು ಅರ್ಜೆಂಟ್ ಅಲ್ಲಿ ಗೊತ್ತಿಲ್ಲದೆ ಅವರಿಬ್ರಿಗೂ ಮದ್ವೆ ಮಾಡಕ್ ಹೋಗಿದ್ವಿ, ಕೆಲ್ಸ ಇಲ್ಲ, ಕಾರ್ಯ ಇರಲ್ಲ, ಅಕ್ಕಪೈ ತಪ್ಪಿ ಮದ್ವೆ ಆಗಿದ್ರೆ ದೊಡ್ಡ ಅನಾಹುತ ಆಗ್ತಿತ್ತು. ನೀವು ಬಂದು ನಮಗೆ ಕಣ್ ತೆರೆಸ್ಬಿಟ್ರಿ. ನೋಡಮ್ಮ, ಓಡು ಬಂದ ಪ್ರೇಮಿಗಳನ್ನ ತಾವ್ ಮನೇಲಿ ಇಟ್ಕೊಂಡು ಸಂತೈಸಿ ಅವ್ರಿಗೆ ಅಡ್ವೈಸ್ ಮಾಡಿ ಕಳ್ಸಿದ್ರಲ್ಲ, ಅದಕ್ಕೆ ಬಹಳ ಸಂತೋಷ ಆಯ್ತಮ್ಮ. ಪಾಪ ತಾನೇ ಅವರು, ಅವ್ರ ತಾನೆ ಎಲ್ಲಿಗೆ ಹೋಗ್ತಾರೆ? ಹೊರಗಡೆ ಹೋಗಿದ್ರೆ ಕೈ ಕಾಲ್ನ ಪೀಸ್ ಪೀಸ್ ಮಾಡಿ ಬಿಸಾಕ್ಬಿಟ್ಟಿರೋರು. ಈ ತರ ಕೇಸ್ಗಳು ನನ್ನ ಹತ್ರ ಸಾಕಷ್ಟು ಬರುತ್ತವೆ. ಓಡ ಬಂದ ಕೇಸ್ಗಳು, ಮದುವೆ ಮಾಡಿಸಿರೋ ಕೇಸ್ಗಳು, ಈ ತರದ್ದೆಲ್ಲ. ಇಂಥವ್ರೆಲ್ಲ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂತಾರೆ, ಅದಕ್ಕೆ ದಾಖಲೆಗಳೇ ಇರಲ್ಲಮ್ಮ. ಅಲ್ಲ, ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ? ನೀವು ಒಪ್ಪಿದ್ರೆ ಮದುವೆ ಮಾಡಿಸೋ ಕಾಂಟ್ರಾಕ್ಟ್ ನಾವೇ ತಗೊಂಡ್ಬಿಡೋಣಮ್ಮ. ಲವ್ ಮ್ಯಾರೇಜ್ನೊಳಗೆ ತಾಳಿ ಕಟ್ಟೋ ಸೀನು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆಯಮ್ಮ. ನೋಡಿ ಶಾಸ್ತ್ರಿಗಳೇ, ಯಾರಾದ್ರೂ ಒಬ್ರು ಪ್ರೇಮಿಗಳ ಪರವಾಗಿ ನಿಲ್ಬೇಕು ತಾನೆ? ವೈಶಾಲಿ ಯಾರು ಯಾಕೆ ನಾವೇ ಪರವಾಗಿ ನಿಂತ್ಬಿಡೋಣ, ನಾವೇ ಮದುವೆನೂ ಮಾಡಿಸ್ಬಿಡೋಣ. ನೋಡಮ್ಮ, ಒಬ್ರಿಗೊಬ್ರು ನಿಜವಾಗ್ಲೂ ಪ್ರೀತಿ, ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಜೀವನ ನಡೆಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರೋರಾದ್ರೆ ನಾವು ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ಮದುವೆ ಮಾಡ್ಸೋಣ, ಅವ್ರಿಗೂ ಸಂತೋಷ ಆಗತ್ತೆ, ನಮಗೂ ಒಂದ್ 4 ಕಾಸು ಬರುತ್ತೆ. ಕರೆಕ್ಟ್ ಕರೆಕ್ಟ್, ಇದ್ರಲ್ಲಿ ಒಂಥರ ಥ್ರಿಲ್ ಇರುತ್ತೆ, ಒಪ್ತೇ ಇರೋ ಮದ್ವೆನೂ ಆರಾಮಾಗಿ ಮಾಡಿಸ್ಬಿಡ್ಬೋದು. ಅಕ್ಕ, ನೀನ್ ಎಲ್ಲೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಇಲ್ಲಿ ಪ್ರೇಮಿಗಳು ಅಂತ ನಾವಿಬ್ರಿಲ್ವಾ, ನಮ್ ಬಗ್ಗೆ ಯೋಚನೆ ಮಾಡು. ಏ ವೇದ, ಈಗಿನ ನಾವ್ ಎಕ್ಸ್ಪೆರಿಮೆಂಟ್ ಶುರು ಮಾಡಿದೀವಿ, ಒಂದ್ 4 ಹೊರಗಡೆ ಮಾಡ್ತಾನ, 4 ನಾವ್ ಹೊರಗಡೆ ಮಾಡ್ತಾರೆ, ನಮ್ಮನೆ ಮದ್ವೆನ ಶಾಸ್ತ್ರಗಳು ಫ್ರೀ ಆಗಿ ಮಾಡ್ತಾರೆ. ಆಗಬಹುದು ಆಗಬಹುದು, ನೀವು 5 ಮದ್ವೆ ಮಾಡಿಸಿದ್ರೆ 1 ಮದ್ವೆ ಫ್ರೀ. ನನ್ಗ ನೀನ್ಗಾದ್ರೂ ಸರಿ,
ನಿಮ್ ಅಕ್ಕನಿಗಾದ್ರೂ ಸರಿ. ನೀವಿಬ್ರು ಮದ್ವೆ ಕಾಂಟ್ರಾಕ್ಟ್ ಕೆಲಸ ತಗೊಂಡ್ರಿ ಅನ್ನೋ ವಿಷಯ ಗೊತ್ತಾಗಿ ನಂಗಂತೂ ಬಹಳ ಖುಷಿ ಆತ್ರಿ. ಚಪ್ರ ಹಾಕ್ಸ ಕಾಂಟ್ರಾಕ್ಟ್ ತಗೊಂಡ್ಬಿಡು. ಆದ್ರೂ ಸಾಬರಿ ನನಗ್ ಬ್ಯಾಡ್ರಿಪ್ಪ, ನಿಮ್ಮಿಬ್ಬರಿಗೂ ನಾ ಒಂದ್ ಕೇಸ್ ಕೊಡ್ತೇನಿ ನೋಡ್ರಿ. ಇವನು ಶಂಕರ್ ಅಂತ ಹೇಳಿ ದೊಡ್ಡ ರೌಡಿ, ಕಿರಣ್ ಅನ್ನೋರ್ ಮದ್ವಿಗ ಅಡ್ಡಿ ಆಗ್ಯಾನ. ನಿಮ್ಮನ್ನ ಸಾಲ್ವ್ ಮಾಡಿ ಕಿರಣ್ ಅನ್ನೋರ್ ಮದ್ವಿ ಮಾಡಿಸ್ಬೇಕು. ಫಸ್ಟ್ ಕೇಸ್ ನೀನೆ ಕೊಟ್ಟಿದ್ಯಾ, ಇದನ್ ಕೇಳಿ ನಂಗ್ ತುಂಬಾ ಸಂತೋಷ ಆಯ್ತಿದೆ. ಬರೇ ಕೇಸ್ ತಗೊಳೋದಲ್ಲ ರೀ, ಈ ದೊಡ್ಡ ರೌಡಿನ ಫೇಸ್ ಮಾಡಕ್ ನಿಮ್ ಕಡೆ ಹಾಕೈತಾನೆ ಅದ್ನ ಹೇಳ್ರಿ. ಅಯ್ಯೋ, ಇವನ ಫೇಸ್ ಮಾಡದ, ನಾವೆಲ್ಲ ಸೇರ್ಕೊಂಡ್ ಪೀಸ್ ಪೀಸ್ ಮಾಡಕ್ ಬಿಡ್ತೀವಿ. ನಾವ್ ಇಷ್ಟ ಜನ ಇದ್ದೀವಿ, ಅವನಿರೋನೊಬ್ಬ ನಮ್ನ ಏನ್ ಮಾಡಕ್ಕಾಗುತ್ತೆ? ವೈಶಾಲಿ ನೀವೆಲ್ಲ ಯಾಕೆ, ನಾನ್ ಒಬ್ಳೆ ಹೋಗಿ ಅವ್ನಿಗೆ ತಬ್ಲ ಬಾರ್ಸನ್ ಬಿಡ್ತೀನಿ. ಒಂದ್ ಬಿಟ್ಟು ಸಾವಿರ ಸಲ ಹೇಳ್ತೀನಿ, ಇವ್ನ್ ಬಹಳ ದೊಡ್ಡ ರೌಡಿ. ಇವ್ನ್ ಹೊಡಿಕಿಂತ ಮುಂಚೆ ನೂರ್ ಸಲ ವಿಚಾರ ಮಾಡ್ರಿ. ಕಿರಣ್ ಅನ್ನೋ ಒಂದ್ ಮದ್ವೆ ಏನಾರ ನೀವ್ ಮಾಡ್ತಿದ್ರ ಅವ್ನ 50,000 ರೂಪಾಯಿ ಕೂಡ ರೆಡಿ ಆಗ್ಯಾನ್ರಿ. ಶಿವಾನಿ ನೀನೇನು ಯೋಚನೆ ಮಾಡ್ಬೇಡ, ಈ ಕೇಸ್ ನಾವ್ ತಗೊಂಡೇ ತಗೋತೀವಿ. ನೀ ಸ್ವಲ್ಪ ಮೆತ್ತ ನಡ್ಕೊಂಬಾರಮ್ಮ. ಏನ್ ಶಿವಾನೇ, ಫೋಟೋ ಗಿಟ ಇಟ್ಕೊಂಡಿದ್ಯಾ? ಮದ್ವೆಗೆ ಆಗಕತ್ತಂತೀಯ ಹೆಂಗೆ? ಇಂತ ರೌಡಿನ ನಾನ್ ಮದ್ವೆ ಆಗದ. ನಾನ್ ಮದ್ವೆ ಆಗಕ್ ರೆಡಿ ಆದೀನಿ ಅಂದ್ರ ಶಾರುಖ್ ಅಂತ 100 ಹುಡುಗರು ಕ್ಯೂ ಕ್ಯೂ ನಂಗ್ ನಿಲ್ತಾರ್ರಿ. ಒಬ್ಬರನ್ ಕಳ್ಸಮ್ಮ, ಶೂಟಿಂಗ್ ಮಾಡಿ ಹಂಗೆ ವಾಪಸ್ ಕಳ್ಸ್ಬಿಡ್ತೀನಿ. ನಿಮ್ಗೆ ಯಾವಾಗ್ಲೂ ಶೂಟಿಂಗ್ ನ ಚಿಂತಿ. ನೋಡ್ರಿ ಪರಮ ಅವ್ರ, ಇವ್ನ್ ದೊಡ್ಡ ರೌಡಿ ಶಂಕರ್ ಅಂತ ಹೇಳಿ ನನ್ ಫ್ರೆಂಡ್ ಕಿರಣ್ ಅನ್ ಮದ್ವಿಗ ದೊಡ್ಡ ಅಡ್ಡಿ ಆಗ್ಯಾನ. ಈ ಒಗ್ಗರಣಿ ಒಳಗ ಕರ್ಬೆ ಅಂದ್ರೆ ನನ್ಗೆ ಇಷ್ಟ ಆಗಂಗಿಲ್ಲ, ಅದನ್ನ ಸೈಡ್ ಗೆತ್ತಿ ಚಲ್ತಿರ್ತೇನಿ. ಹಂಗ ಈ ಕರ್ಬೆವನ ಸೈಡ್ ಗೆತ್ತಿ ಚಲ್ಬೇಕು, ಕಿರಣನ್ ಮದ್ವಿ ನೀವ ಮಾಡಿಸ್ಬೇಕು. ನಾನಾ? ಆಯ್ತು ಬಿಡಮ್ಮ. ನಾನ್ ಯಾರು? ನ್ಯಾಯ ನೀತಿ ಧರ್ಮ ಮೂರು ಸರದ್ರ ಪರ್ಮ ಮೂಡಗೆರೆ ಚಿರತ ಹೇಳ್ಕೆ ಮಾಡೋಡ್ರ ಮೊಮ್ಮಗ ಮಾಡ್ಸೋಣ ಬಿಡು. ಈ ಪರಮೇಶ್ವರ್ ಅವ್ರೆ, ನಿರ್ಧಾರ ತಗೊಳಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು. ನಾನ್ ಲೆಕ್ಕ ಹಾಕ್ಬಿಟ್ಟು ಹೇಳ್ತೀನಿ ರೀ. 4, 8 ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ವಾಸ್ತು ಪ್ರಕಾರ ಗ್ರಹಗತಿಗಳು ಸರಿಯಾಗಿಲ್ಲ. ಇವತ್ತು ಅಷ್ಟಮಿ ಬೇರೆ, ಈ ಕೆಲ್ಸ ಮಾಡೋದ್ ಬೇಡ ಅನ್ಸುತ್ತೆ. ಸುಮ್ನೆ ಇರಮ್ಮ, ಅಷ್ಟಮಿ ನವಮಿ ದಶಮಿ ಅನ್ಕೊಂಡ್ ಕೂತ್ರೆ ಯಾವ ಕೆಲ್ಸನೂ ಆಗಲ್ಲ. ನಾವ್ ಮಾಡ್ತಾರ ಕೆಲ್ಸ ಮಾಡ್ತಿರ್ಬೇಕಷ್ಟೇ. ನಿಂತಿಯಲ್ಲ ಅವನು ರೌಡಿ ಶಂಕರ ನೋಡಲು ಸೇಮ್ ರೌಡಿ ತರನೇ ಇದ್ದಾನೆ. ಲೇ ಬಾರ, ಇವ್ನ ಒಂದ್ ಕೈ ವಿಚಾರಿಸ್ಕೊಂತೀನಿ ಅಂದ್ಯಲ್ಲ, ಹೋಗಿ ವಿಚಾರಿಸ್ಕೋ. ಭಯ ಭಯ ಅಂತೆ ನೋಡಮ್ಮ, ಅವನು ರೌಡಿ ಅಲ್ಲ ಅಂತ ನೀವು ಮನಸ್ತರ ಅನ್ಕೊಳ್ಳಿ, ಅವಾಗ ನಿಮಗೆ ಧೈರ್ಯ ಬರುತ್ತೆ. ಅವ್ರೇನಂದ್ರಲ್ಲ ಅದನ್ನ ಅನ್ಕೊಳ್ಳಿ, ಧೈರ್ಯ ಬರುತ್ತಂತೆ. ನೀವೇನು ಯೋಚನೆ ಮಾಡ್ಬೇಡಿ, ನಮಗ್ ಯಾವ ಲೆಕ್ಕ, ಅವನು ಒಂದೇ ಒಂದ್ ಕೈಯಲ್ಲಿ ಗಿರಾ 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 ಅಂತ ತಿರುಗಿ ನಮ್ಮ ವೈಶಾಲಿ ನೀನು. ವೈಶಾಲಿ ನಿನ್ ಕೆಪಾಸಿಟಿ ನನಗೆ ಗೊತ್ತು, ಹೋಗ್ತೀಯಾ? ವೈಶಾಲಿ ನೀನೆಲ್ಲಿರ್ತೀಯ? ನಾನ್ ನಿನ್ ಬೆನ್ ಹಿಂದೆ ಇರ್ತೀನಿ. ಹಂಗಾರ್ ನೀವು ನನ್ ಮುಂದೆ ಬನ್ನಿ. ನೋಡಮ್ಮ, ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ನೀವು ಹೋಗಿ ಮಾತಾಡೋ, ಮಾತ್ ಕುದ್ರಿದ್ರೆ ಆ ಕರಿ, ನಾನ್ ಬಂದು ಮದುವೆ ಮಾಡಿಸ್ತೀನಿ. ಕುದ್ರಲಿಲ್ವಾ ಆಗ್ಲೂ ಕರೆ, ಬಂದು ತಿಥಿ ಮಾಡಿಸ್ತೀನಿ. ಹಂಗೇನು ಆಗಲ್ಲ ವೈಶಾಲಿ. ನಮ್ಮ ಮನೆಯ ಮುಳ್ಳು ನನ್ನ ಕಾಲಿಗೆ ಚುಚ್ಚಿತು. ಗೋವಿಂದ ಈ ಶಂಕರದ ದುಡ್ಡು ತಗೊಂಡ್ ಮೇಲೆ ಹುಡ್ಕೋ ಬಂದ್ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಲ್ವ ನಿಮ್ಗೆ? ಈ ವೈಶಾಲಿ ಬಂದ್ ಇಲ್ಲಿ ಕಾಯ್ತಾ ಇದ್ದಾಳೆ, ಬಂದ್ ಮಾತಾಡ್ಸ್ಬೇಕು ಅನ್ನೋ ಜ್ಞಾನ ಇಲ್ವಲ್ಲ ನಿಮ್ಗೆ? ಫೋನ್ ಕಟ್ ಮಾಡೋ, ದೊಣ್ಣೆ ತಗೊಂಡ್ ಬರ ಇಲ್ಲಿ. ಶಂಕರ ಅಂದ್ರೆ ನೀನೇನಾ? ಮತ್ತೆ ನೋಡಿದ್ರೆ ಗೊತ್ತಾಗಲ್ವಾ? ಏನೋ ನೇಮ್ ಪ್ಲೇಟ್ ಹಣೆ ಮೇಲೆ ಹಾಕೊಂಡಿದ್ಯಾ? ನೀನೇನ್ ದೊಡ್ಡ ರೌಡಿನಾ? ಅಯ್ಯೋ, ಅದು ನನ್ನ ಏನ್ ಕೇಳ್ತೀಯಾ? ಸಣ್ಣ ಹುಡುಗರಿಂದ ಹಿಡಿದು ಅಲ್ಲಾಡ ಮುದುಕರವರೆಗೂ ಕೇಳಿದ್ರೆ ಸಾಕು, ಈ ರೌಡಿ ಶಂಕರನ ಹೆಸರು ಎಲ್ಲಾರು ಹೇಳ್ತಾರೆ. ನಾನು ದೊಡ್ಡ ರೌಡಿ, ನನಗೆ ಅಂತ ಒಂದ್ ಇಮೇಜ್ ಇದೆ. ಆ ಇಮೇಜ್ ನ ಈ ಮಧ್ಯ ರೋಡಲ್ಲಿ ನಿಂತ್ಕೊಂಡು ದೊಣ್ಣೆ ತಗೊಂಡು ನೋಡಿದ್ರೆ ಡ್ಯಾಮೇಜ್ ಮಾಡ್ತಿದ್ಯಲ್ಲ ಅಕ್ಕ, ನಿಮ್ ಮನೆ ಅಡ್ರೆಸ್ ಎಲ್ಲಿ ಅಂತ ಹೇಳ್ಬಿಟ್ರೆ ಅಲ್ಲೇ ಬಂದು ನನ್ ತಪ್ಪಾಯ್ತು ಅಂತ ಕೇಳ್ಬಿಡ್ತೀನಿ. ಜನ ಯಾರೇ ಇರ್ಲಿ, ಜಾಗ ಯಾವ್ದೇ ಇರ್ಲಿ, ನುಗ್ಗಿ ನುಗ್ಗಿ ಹೊಡಿತೀನಿ. ಇಲ್ಲಿ ನಾನ್ ಒಬ್ಳು, ಅಲ್ಲಿ ಬಂದ್ರೆ ನಾವ್ 9 ಜನ ಇದೀವಿ. ನವಗ್ರಹಗಳ ತರ ನೀನ್ ಬಾರ, ನಮ್ಮ ಮನೆಗೆ ಬಗ್ದು ಬಾಯ್ಗೆ ಹಾಕೊಂಡ್ಬಿಡ್ತೀವಿ. ನಮ್ಮ ಮನೆ ಅಡ್ರೆಸ್ ಹೇಳ್ತೀನಿ ಕೇಳ್ಕೋ. ಅಲ್ಲಿದೆ ನಮ್ಮ ಮನೆ. ಯಾರೇ ಇದೀರಾ ಮನೇಲಿ ಬರ್ರೆ? ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಯಾರು ನೀವು?
ನಾನ್ಯಾರು ಅಂತ ಗೊತ್ತಿಲ್ವಾಣ, ನನ್ನ ಇಮೇಜೇ ಬೇರೆ. ನನಗೆ ಸಿ ಎಂ ಓ ಪಿ ಎಂ ಓ ರೆವಿನ್ಯೂ ಮಿನಿಸ್ಟರ್ ಆ ಮಿನಿಸ್ಟರ್ ಎಲ್ಲಾರು ಗೊತ್ತಾಣ. ಅಯ್ಯೋ ಅವ್ರು ನನಗೂ ಗೊತ್ತಕಣಯ್ಯ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಮುಂದೇನಾದ್ರು ಇದ್ರೆ ಹೇಳೋ. ಸರಿ, ತೂಬಿನ್ಕೆರೆ ಲಿಂಗಮ್ಮವ್ರು ಗೊತ್ತಾ? ಯಾರವ್ರು? ನಮ್ಮಮ್ಮ. ನಿಮ್ಮಮ್ಮ ನನಗೇನೇ ಗೊತ್ತು? ನನಗೆ ಗೊತ್ತಲ್ಲ ಅಣ್ಣಾಟೆ. ಅಣ್ಣ ಯಾರಣ್ಣ ಅವರು? ನನ್ನ ಡ್ರಮ್ ಪತ್ನಿ. ಅಯ್ಯೋ ಧರ್ಮ ಪತ್ನಿ. ಪರಮೇಶ್ವರನ ಪತ್ನಿ ಪಾರ್ವತಿ. ಅಕ್ಕ ನಮಸ್ಕಾರ ಅಕ್ಕ. ಅವರು ಪಿನ್ ಪೈನ್ ವೈಶಾಲಿ ನೋಡಿದ್ರೆ ಪ್ರೀತಿಯ ಸಾಗರ ಮುಂದ್ರೆ ಡೈರೆಕ್ಟ್ ಪರಪ್ಪನ ಅಗ್ರಹಾರ. ನನ್ನ ಪತ್ನಿ ಇವ್ರಾಗ್ಲೇ ಆಗಿದೆ. ಹೌದಾ? ಅದಕ್ಕೆ ಅಣ್ಣ ಬಂದಿರೋದು ನಾನು. ಅಣ್ಣ ಈಗಲೂ ನಾನು ಯಾರು ಅಂತ ಗೊತ್ತಾಗಿಲ್ವ ಅಣ್ಣ? ಅದೆಲ್ಲ ನೋಡಿದೀನಿ, ಗೊತ್ತಾಗ್ತಲ್ವೇ ಅಣ್ಣ? ಎಷ್ಟೊಂದು ಸಿನಿಮಾ ನನ್ನ ಕರೆಸಿ ಡೂಪ್ ಹಾಕ್ಸಿ ಒಂದೊಂದು ಒದೆಗೆ ಒಂದೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ರ ಅಣ್ಣ. ಶಂಕರ ಅಣ್ಣ ನಾನು. ಶಂಕರ ನೀನ? ಸರಿಗೆ ಅವಾಗ ಹೆಂಗ ಇದ್ದೆ, ಈಗ ಹೆಂಗ ಹೋಗ್ಬಿಟ್ಟಿದ್ಯಾ? ಮೂರಣ್ಣ ವಯಸ್ಸಾಗೋಯ್ತು. ಓಕೆ, ಈಗ ಬಂದ ವಿಷಯ ಅಣ್ಣ, ಈಗ ಸಿನಿಮಾ ಕರೆಸ್ತೀರಣ್ಣ, ಒಂದೊಂದ್ಸಲಿ ಒದೆ ತಿಂದ್ರೆ ಎಷ್ಟೆಷ್ಟು ಹಣ ಕೊಡ್ತಾ ಇದ್ರಿ ನೀವು? ಒಂದು ಒದೆಗೆ ಒಂದು ಸಾವಿರ. ಹೌದಣ್ಣ? ಈ ಒಮ್ಮ ನನಗೆ 20-30 ಒದೆ ಕೊಟ್ಟವಳಣ್ಣ, ಅದು ಪಬ್ಲಿಕ್ ರೋಡ್ ಅಲ್ಲಿ. ಪರ್ಸ್ ಬಿದ್ಬಿಟ್ಟು ಗೊತ್ತಾಗಿಲ್ಲ. ಸರಿ, 33,000 ರೂಪಾಯಿ ಇಸ್ಕೊಡ್ರಣ್ಣ. 33,000 ನಾನು ಯಾಕೆ ಇಸ್ಕೊಡ್ಲಿ? ನಾನೇನ್ ಕರ್ದಿದ್ನ ನೋಡು, ನಿಂದ ಅವ್ರದ್ದು ವ್ಯವಹಾರ ಅವ್ರ ಹತ್ರ ಉತ್ಸವ ಮಾಡ್ಕೊ. ಹೌದು ರೇ, ಸಿನಿಮಾಲಿ ಸೀರಿಯಲ್ ರೌಡಿ ಕ್ಯಾರೆಕ್ಟರ್ ಮಾಡ್ತಾ ಇರೋದು. ಒಂದ್ ದಿವಸ ಮೆಜೆಸ್ಟಿಕ್ ಅಲ್ಲಿ ಲಾಂಗ್ ಹಿಡ್ಕೊಂಡು ಅಟ್ಟಾಡ್ಸ್ಕೊಂಡು ಹೊಡೆಯೋ ಸೀನ್ ಇತ್ತು. ಅದನ್ನ ಯಾರೋ ನಮ್ ಏರಿಯಾ ನೋಡ್ಬಿಟ್ಟು ಪಬ್ಲಿಕ್ ಮಾಡ್ಬಿಟ್ಟಾರೆ ಏರಿಯಾ ಫುಲ್ಲು. ಆವತ್ತಿನ ನಾವು ರೌಡಿ ಗೆಟ್ ಅಪ್ ಆಗ್ಬಿಟ್ವಿ. ಇಂಥ ಮೇಲೆ ನೀವು ಪಬ್ಲಿಕ್ ರೋಡ್ ಹೊಡಿತೀರಾ? ಅದಕ್ಕೂ ನಿಮ್ಗೆ ಏನ್ರಿ ಸಂಬಂಧ? ನೀವು ತಿಪ್ಪರ್ಲಾಗ ಹಾಕಿದ್ರು ಕಿರಣ್ ಮದ್ವೆ ನಿಲ್ಲಲ್ಲ. ನಿಮ್ಮ ರೌಡಿ ಸಮೇಲ ನಮ್ ಮುಂದೆ ನಡೆಯಲ್ಲ ರೀ, ಹೋಗ್ತಾ ಇರ್ರಿ. ನಿಮ್ಗೆಲ್ಲ ಇಟ್ಟ ಆಡ್ಸ್ಕೊ ಒಣಗ್ಬಿಟ್ಟು ಆಮೇಲೆ ಕತೆ ಹೇಳ್ತೀನಿ. ಶಂಕರ ಟೆನ್ಷನ್ ಆಗ್ತಾ ಗೊತ್ತೀಯಾ? ಕಿರಣ ಯಾರು ಅಂತ ಹೇಳು. ಸರಿ, ಯಾರು ಅಲ್ಲಣ್ಣ, ಅವ್ ನನ್ ಮಗ ಅಣ್ಣ. ಯಾವ್ದೋ ಬಡಹುಡುಗಿರ್ನ ಇಷ್ಟ ಬಂದ್ಬಿಟ್ಟಣ. ಅಲ್ಲಣ, ಟೊಮೊಟೊ 80 ರೂಪಾಯಿ ಕೆಜಿ, ಈರುಳ್ಳಿ 75 ರೂಪಾಯಿ ಕೆಜಿ, ಅಕ್ಕಿ 50 ರೂಪಾಯಿ ಕೆಜಿ ಆಗೈತಣ. ಆಲ್ರೆಡಿ ನಾನೇ ದುಡ್ದು ಉನ್ನ ಸಾಕ್ತಾ ಇದೀನಿ. ಇವ್ರು ಬೇರೆ ಅವಳನ್ನ ಕಟ್ಕೊಂಬಂದ್ಬಿಟ್ರೆ ಅವಳು ಸಾಕ್ಬೇಕಲ್ಲ ಅನ್ಬಿಟ್ಟು ಮದ್ವೆ ದಿವಸ ಓಡಾಡ್ತಾ ಇದೀನಿ ಕನ್ನಡ. ಈ ವಿಷಯ ನನಗೆ ಗೊತ್ತಿರ್ಲಿಲ್ವಲ್ಲಪ್ಪ. ಶಾಸ್ತ್ರಿಗಳು ಇದನ್ನೆಲ್ಲ ವಿಚಾರಿಸ್ಕೊಂತಾನೆ ಮದುವೆ ಮಾಡ್ಬೇಕು ನೀವು. ಹೋಗ್ಲಿ ಬಿಡು ಪರಮಣ, ಈ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? ಆ ಬಡ ಹುಡುಗಿ ಜೊತೆ ಮದ್ವೆ ಕ್ಯಾನ್ಸಲ್ ಮಾಡ್ಬೇಕು. ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಹಾಗೇನೆ ನನ್ನ ಮಗನ್ಗೆ ಪೊಲೀಸ್ ಕಮಿಷನರ್ ಮಗಳನ್ನೇ ಕೊಟ್ಟು ಮದ್ವೆ ಮಾಡ್ಬೇಕು. ಅದೇನ್ ಮಾಡ್ತಾರೆ ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರು ಒಪ್ಬೇಕಲ್ಲಪ್ಪ. ಅವ್ ಒಪ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲ ರೀ. ನೀವ್ ಒಪ್ಪಿಸಿ ಮದ್ವೆ ಮಾಡಿಸ್ರಿ, ಇಲ್ಲ ಅಂತಂದ್ರೆ ಆ ಅಮ್ಮ ನನಗೆ ಋಣ ಮಾಡಿದ್ರಲ್ಲ, ಹಂಗೆ ತಿಂಗಳು ತಿಂಗಳು ಬಂದು ಹಿಟ್ಟಾಡ್ಸ್ಕೊಂಡು ಹೊಡ್ಬಿಡ್ತೀನಿ. ಆಗ್ಬೋದಾ?